ಎಲ್ಲಾ ಕಡೆ ಮಾವಿನ ಹಣ್ಣಿನ ಸೀಸನ್. ಹಣ್ಣುಗಳ ರಾಜ ಅಂತಲೇ ಕರೆಯಲ್ಪಡುವ ಮಾವಿನ ಹಣ್ಣು ವಿಶಿಷ್ಟವಾದ ಹಣ್ಣು. ಇದರ ವಿಶಿಷ್ಟವಾದ ಸುಗಂಧ, ರುಚಿ ಮತ್ತು ಹಿತ್ ಅನ್ನು ಉತ್ತೇಜಿಸುವ ಗುಣಗಳನ್ನು ಹೊಂದಿರುವ ಅತ್ಯಂತ ಜನಪ್ರಿಯವಾದ ಪೌಷ್ಟಿಕಾಂಶದ ಶ್ರೀಮಂತ ಹಣ್ಣುಗಳಲ್ಲಿ ಇದು ಒಂದಾಗಿದೆ. ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು ಮ್ಯಾಂಗಿಫೆರಾ ಇಂಡಿಕಾ. ಮಾವು ಉಷ್ಣವಲಯದಲ್ಲಿ ಬೆಳೆಯುವ ರುಚಿಕರವಾದ ಋತುಮಾನದ ಹಣ್ಣುಗಳಲ್ಲಿ ಒಂದಾಗಿದೆ. ಈ ಮರವು ಭಾರತೀಯ ಉಪಖಂಡದ ಉಪ ಹಿಮಾಲಯ ಬಯಲು ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಮಾವಿನ ಹಣ್ಣು ಎಂದರೆ ಯಾರಿಗ್ತಾನೆ ಇಷ್ಟವಿಲ್ಲ ಹೇಳಿ. ಮಾವಿನ ಹಣ್ಣಿನ ಪ್ರಯೋಜನಗಳು ಅನೇಕ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ, ಬಿ, ಸಿ, ಇ ಮತ್ತು ಕೆ ಸೇರಿದಂತೆ ಖನಿಜಗಳಾದ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಮ್ಯಾಂಗನೀಸ್ ಇರುತ್ತದೆ. ಅವು ಸಣ್ಣ ಪ್ರಮಾಣದಲ್ಲಿ ಫಾಸ್ಫರಸ್, ಪ್ಯಾಟೋಥೆನಿಕ್ ಆಮ್ಲ, ಕ್ಯಾಲ್ಶಿಯಂ, ಸೆಲೇನಿಯಂ ಮತ್ತು ಕಬ್ಬಿಣವನ್ನು ಹೊಂದಿರುತ್ತದೆ. ಮಾವಿನ ಹಣ್ಣಿನಲ್ಲಿ ಸಾಕಷ್ಟು ನೀರು ಮತ್ತು ಆಹಾರದ ನಾರಿನಂಶವಿದೆ. ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಮಾವಿನ ಮರದ ತೊಗಟೆಯು ಟ್ಯಾನಿನ್ಗಳನ್ನು ಹೊಂದಿದೆ. ಇದನ್ನ ಬಣ್ಣ ಮಾಡುವ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ನಮ್ಮಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾವಿನ ತೋರಣ ಕಟ್ಟುವುದು ಪದ್ಧತಿ. ಈ ಹಸಿರಾದ ಮಾವಿನ ಎಲೆಗಳು ಶುಭ ಸೂಚನೆಯ ಸಂಕೇತವಾಗಿವೆ. ಆಯುರ್ವೇದದಲ್ಲಿ ತೊಗಟೆ, ಎಲೆಗಳು, ಹೂವುಗಳು ಮತ್ತು ಹಣ್ಣುಗಳನ್ನು ಹೊಟ್ಟೆ ಮತ್ತು ಚರ್ಮದ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತೆ. ಮಾವಿನ ಮರದ ತೊಗಟೆಯನ್ನು ಒಸಡು ಒಡೆದ ಪಾದಗಳು ಮತ್ತು ತುರಿಕೆಗಳನ್ನು ಗುಣಪಡಿಸಲು ಬಳಸಲಾಗುತ್ತೆ. ಸಹಜವಾಗಿ ಮಾವಿನ ಮರದ ಹೂವುಗಳು ಮತ್ತು ಹಣ್ಣುಗಳನ್ನು ಅಡುಗೆಯಲ್ಲಿ ಬಳಸಲಾಗುತ್ತೆ. ಮಾಗಿದ ಮಾವಿನ ಹಣ್ಣನ್ನು ಹಾಗೆಯೇ ತಿನ್ನುವುದಕ್ಕಿಂತ ಜ್ಯೂಸ್, ಚಟ್ನಿ, ಸಿಹಿ ತಿಂಡಿಗಳು ಮತ್ತು ಜಾಮ್ ಮಾಡಲು ಬಳಸಲಾಗುತ್ತೆ. ಮಾವಿನಕಾಯಿಯಿಂದ ರುಚಿಕರವಾದ ಚಿತ್ರಾನ್ನ ಮಾಡುತ್ತಾರೆ. ಮಾವಿನ ಹಣ್ಣು ಎಷ್ಟೇ ದುಬಾರಿಯಾದರೂ ಕೂಡ ಜನ ಅದನ್ನು ಖರೀದಿಸಿ ಸವಿಯುತ್ತಾರೆ. ಇದೇ ರೀತಿ ಮಾವಿನಕಾಯಿಯ ಉಪ್ಪಿನಕಾಯಿಯೊಂದಿಗೆ ಪಲ್ಯ, ಗೊಜ್ಜು, ಚಟ್ನಿ ಎಲ್ಲವೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ. ಜನರಿಗೆ ಇವು ಇಷ್ಟ ಕೂಡ. ಮಾವಿನಕಾಯಿಯ ಆರೋಗ್ಯ ಪ್ರಯೋಜನಗಳನ್ನು ನಾವು ಅಳೆಯಲು ತೂಗಲು ಸಾಧ್ಯವಿಲ್ಲ. ಏಕೆಂದರೆ ಇದು ಕಾಯಿಯಾಗಿದ್ದಾಗ ಒಂದು ರೀತಿ ಪ್ರಯೋಜನಗಳನ್ನು ಉಂಟು ಮಾಡಿದರೆ ಹಣ್ಣಾದ ಮೇಲೆ ಮತ್ತಷ್ಟು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತೆ. ಮಾವಿನ ಹಣ್ಣಿನ ಸೇವನೆ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತಾರೆ ವೈದ್ಯರು. ಮಧುಮೇಹವನ್ನು ತಡೆಯಲು ಮಾವಿನ ಹಣ್ಣು ಸಹಾಯಕವಂತೆ. ಹೃದಯ ರೋಗವನ್ನು ಇದು ಕಾಪಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಪೋಷಕಾಂಶಗಳು ಮಾವಿನ ಹಣ್ಣಿನಲ್ಲಿವೆ. ಮಾವಿನ ಹಣ್ಣು ಜೀರ್ಣಕ್ರಿಯೆಯ ಆರೋಗ್ಯವನ್ನು ನೋಡಿಕೊಳ್ಳುತ್ತೆ. ವಿಶ್ವದಲ್ಲೇ ಭಾರತ ಅತಿ ಹೆಚ್ಚು ಮಾವಿನ ಹಣ್ಣುಗಳನ್ನು ಬೆಳೆಯುವ ದೇಶವಾಗಿದೆ. ವಿಶ್ವದಲ್ಲಿ ಬೆಳೆಯಲಾಗುವ ಮಾವಿನ ಹಣ್ಣಿನ ಪ್ರಮಾಣದಲ್ಲಿ ಭಾರತದ ಪಾಲು ಶೇಕಡ 59%. ಇಲ್ಲಿ ಸಮಶೀತೋಷ್ಣ ವಾತಾವರಣ ಇರುವುದರಿಂದ ಮಾವುಗಳನ್ನ ಹೆಚ್ಚಾಗಿ ಬೆಳೆಸಲಾಗುತ್ತೆ. ಭಾರತದಲ್ಲಿ ಅಂದಾಜು 1000ಕ್ಕೂ ಹೆಚ್ಚು ಮಾವಿನ ವಿವಿಧ ತಳಿಗಳಿವೆ. ಪ್ರತಿ ವಿಧದ ಮಾವು ಕೂಡ ತನ್ನದೇ ಆದ ರುಚಿಯನ್ನು ಹೊಂದಿದೆ. ಲಂಗ್ರ, ಕೇಸರ್, ಅಲ್ಫನ್ಸೋ, ರಸಪುರಿ, ಹಿಮಸಾಗರ್, ಬಾದಾಮಿ, ಮಲ್ಲಿಕಾ, ಆಪುಸ, ಮಲ್ಗೋವಾ, ಬಂಗನಪಲ್ಲಿ ಮತ್ತು ತೋತಾಪುರಿ ದೇಶದಲ್ಲಿ ಜನಪ್ರಿಯವಾಗಿರುವ ಕೆಲವು ಮಾವಿನ ವಿಧಗಳಾಗಿವೆ. ಮಾವಿನ ಹಣ್ಣಿನಿಂದ ಹಲವಾರು ಪ್ರಯೋಜನಗಳಿದ್ದರೂ ಸಹ ಅತಿಯಾದ ಮಾವಿನ ಹಣ್ಣಿನ ಸೇವನೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತದೆ. ಮಾರುಕಟ್ಟೆಯಲ್ಲಿ ವಿಧ ವಿಧವಾದ ಮಾವಿನ ಹಣ್ಣುಗಳು ಲಗ್ಗೆಯಿಟ್ಟಿವೆ. ಮಾವಿನ ಹಣ್ಣುಗಳಲ್ಲಿ ರುಚಿಯಾದ ಹುಳಿ ಇಲ್ಲದ ಹಣ್ಣುಗಳನ್ನು ಆರಿಸುವುದು ಕೂಡ ಜಾನ್ಮೆ. ಮಾವಿನ ಹಣ್ಣಿಗೆ ದುಂಬಿಗಳು, ನೊಣಗಳು ಮುತ್ತಿಕೊಂಡಿದ್ದರೆ ಸಾಮಾನ್ಯವಾಗಿ ಅಂತಹ ಹಣ್ಣುಗಳಲ್ಲಿ ಹುಳಗಳು ಇರುತ್ತವೆ ಎಂದರ್ಥ. ಮಾವಿನ ಹಣ್ಣುಗಳನ್ನು ತಿನ್ನುವ 1/2 ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿಟ್ಟು ಮಾವಿನ ಹಣ್ಣುಗಳನ್ನು ತಿನ್ನುವುದರಿಂದ ರುಚಿಯಾಗಿರುತ್ತವೆ ಎಂದು ಹೇಳಲಾಗುತ್ತದೆ. ಮಾವಿನ ಹಣ್ಣಿನ ಈ ಸೀಸನ್ನಲ್ಲಿ ತಪ್ಪದೆ ಮಾವಿನ ಹಣ್ಣುಗಳನ್ನು ತಿನ್ನಿ. ಈ ಮೂಲಕ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ.